नमस्कार विद्यार्थिगळे, वेलकम टू अवर चानल। वीडियोदल्ली नावु आनुअल एग्जाम 2021 नडेदिरुवंतह क्वेश्चन पेपर बग्गे डिस्कशन माड्लिद्दीनि। अदु डीएमएलटी 3ने वर्षद बायोकेमिस्ट्री सब्जेक्ट इंद ई ओंदु क्वेश्चन पेपर निमगे सप्लिमेंटरी कूड क्वेश्चन्स गळु बरबहुदु मत्ते हेल्पफुल कूड आगबहुदु। इदु 100 मार्क्स एग्जाम इरुत्ते, क्यूपी कूड 6101 इदे, बायोकेमिस्ट्री 3rd इयर। ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೆಂಗಂತಂದ್ರೆ 40 ಮತ್ತು 60 ಮಾರ್ಕ್ಸ್ ಇದೆ, 8 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ। ಶಾರ್ಟ್ ನೋಟ್ಸ್ ಒಳಗಡೆ ಏನಂತಂದ್ರೆ, ಶಾರ್ಟ್ ನೋಟ್ಸ್ ಒಳಗಡೆ ಕಾಲರಿಮೆಟ್ರಿ ಪ್ರಿನ್ಸಿಪಲ್, ಅಬ್ಸರ್ಪ್ಷನ್, ಟ್ರಾನ್ಸ್ಮಿಷನ್ ಅಂಡ್ ಅಪ್ಲಿಕೇಶನ್ಸ್, ಇವನ್ನ ಬಳಗನ ಕಾಲರಿಮೆಟ್ರಿಯ ಪ್ರಿನ್ಸಿಪಲ್ ಬರೀಬೇಕು, ಅಬ್ಸರ್ಪ್ಷನ್ ಅಂದರೆ ಅಬ್ಸರ್ಬನ್ಸ್ ಅಂದ್ರೆ ಏನು ಬರೀಬೇಕು, ಟ್ರಾನ್ಸ್ಮಿಟನ್ಸ್ ಅಂದ್ರೆ ಏನು ಬೇಕು, ಅಪ್ಲಿಕೇಶನ್ಸ್ ಅಂದರೆ ಇವು ಇದರ ಅಬ್ಸರ್ಬನ್ಸ್ ಅಂದ್ರೆ ಡೆಫಿನೇಷನ್ಸ್ ಬರೀಬೇಕು, ಟ್ರಾನ್ಸ್ಮಿಷನ್ ಕೂಡ ಡೆಫಿನೇಷನ್ಸ್ಗಳನ್ನು ಬರೀಬೇಕು, ಕಾಲರಿಮೆಟ್ರಿ ಪ್ರಿನ್ಸಿಪಲ್ ಬರೀಬೇಕು ಮತ್ತು ಕಾಲರಿಮೆಟ್ರಿದ ಯೂಸಸ್ನ್ನು ಬರೀಬೇಕಾಗುತ್ತೆ। ಎರಡನೇ ಕ್ವೆಶನ್, ಡಿಫ್ರೆಂಟ್ ಮೆಥಡ್ಸ್ ಆಫ್ ಗ್ಲುಕೋಸ್ ಎಸ್ಟಿಮೇಷನ್, ಗ್ಲುಕೋಸ್ ಎಸ್ಟಿಮೇಷನ್ಸಲ್ಲಿ ಎಷ್ಟು ಮೆಥಡ್ಸ್ ಇದ್ದಾವೆ, ಅವುಗಳ ಒಂದೊಂದು ಎಲ್ಲವುಗಳನ್ನು ಬರೆದು ಮತ್ತು ಪ್ರಿನ್ಸಿಪಲ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬರೆದ್ರೆ ನಿಮಗೆ ಮೇಕಪ್ ಆಗುತ್ತೆ 5 ಮಾರ್ಕ್ಸ್ಗೆ। ಮೂರನೇ ಕ್ವೆಶನ್ಸ್, ನೇಮ್ ದ ಟೈಪ್ಸ್ ಆಫ್ ಅನಲೈಸರ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ದಿ ಆಟೋ ಮೆಷಿನ್ ಇನ್ ದ ಕ್ಲಿನಿಕಲ್ ಲ್ಯಾಬೋರೇಟ್ರಿ। ಸೊ ಇಲ್ಲಿ ಏನಂದರೆ, ಮೂರನೇ ಕ್ವೆಶನ್ಸು, ನೇಮ್ ದ ಟೈಪ್ಸ್ ಆಫ್ ಅನಲೈಸರ್ಸ್, ಅನಲೈಸರ್ದಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ, ಅವುಗಳ ಹೆಸರು ಬರೀಬೇಕು, ಪ್ಲಸ್ ಬೆನಿಫಿಟ್ಸ್ ಆಫ್ ಅದರ ಒಂದು ಬೆನಿಫಿಟ್ ಏನಿದೆ ಕ್ಲಿನಿಕಲ್ ಲ್ಯಾಬೋರೇಟ್ರಿ ಒಳಗಡೆ। ನಾಲ್ಕನೇ ಕ್ವೆಶನ್, ಎಂಜೈಮ್ ಲಿಂಕ್ಡ್ ಅಮಿನೋಸಾರ್ಬೆಂಟ್ ಆಸೈ, ಎಲಿಶಾ। ಸೊ ಇಲಿಸಾ ಅಂದರೆ ಅದರ ಪ್ರಿನ್ಸಿಪಲ್ ಮತ್ತು ಅಪ್ಲಿಕೇಶನ್ ಇಷ್ಟೇ ಬರೀಬೇಕು, ನೆನಪಿಟ್ಟುಕೊಳ್ಳಿ। ಡೆಫಿನೇಷನ್ಸ್, ಪ್ರಿನ್ಸಿಪಲ್ ಮತ್ತು ಅಪ್ಲಿಕೇಶನ್ಸ್ ಬರೆದ್ರೆ ಇನಫ್ ಆಗುತ್ತೆ। ಐದನೇ ಕ್ವೆಶನ್, ಡಿಫೈನ್ ಜಾಯಿಂಟೀಸ್ ಆ್ಯಂಡ್ ಮೆನ್ಷನ್ ದ ಟೈಪ್ಸ್, ಜಾಯಿಂಟೀಸ್ ಅಂದ್ರೆ ಏನು, ಅವುಗಳ ಟೈಪ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ನೇಮ್ ಬರೀಬಾರ್ದು। ಆರನೇ ಕ್ವೆಶನ್, ಪ್ಯಾಟರ್ನ್ ಆಫ್ ಕಾರ್ಡ್ಯಾಕ್ ಎಂಜೈಮ್ಸ್ ಇನ್ ಹಾರ್ಟ್ ಡಿಸೀಸ್, ಹಾರ್ಟ್ ಒಂದು ಡಿಸೀಸ್ ಒಳಗಡೆ ಕಾರ್ಡ್ಯಾಕ್ ಪ್ಯಾಟರ್ನ್ದ ಒಂದು ರೋಲ್ ಏನಿದೆ, ಯಾವ್ಯಾವ ಎಂಜೈಮ್ಸ್ಗಳಿದ್ದಾವೆ ಅವುಗಳನ್ನು ಬರೀಬೇಕು। ಆಮೇಲೆ ಏಳನೇ ಕ್ವೆಶನ್, ಎಲೆಕ್ಟ್ರೋಪೊರೆಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಎಲೆಕ್ಟ್ರೋಪೊರೆಸಿಸ್ ಅಂದ್ರೆ ಏನು, ಪ್ರಿನ್ಸಿಪಲ್ ಬರೀರಿ ಮತ್ತು ಅದರದ್ದು ಅಪ್ಲಿಕೇಶನ್ಸ್ ಬರೀರಿ। ಎಂಟನೇ ಕ್ವೆಶನ್ಸ್, ಲಿಪಿಡ್ ಪ್ರೊಫೈಲ್ ಅಂದರೆ ಏನು, ಲಿಪಿಡ್ ಪ್ರೊಫೈಲ್ ಅದಕ್ಕೆ ಹೆಲ್ಪ್ ಆಗುತ್ತೆ, ಅದರದ್ದು ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಟೆಸ್ಟಿಗೆ ಯೂಸ್ ಮಾಡ್ತೀವಿ, ನಾರ್ಮಲ್ ವ್ಯಾಲ್ಯೂಗಳನ್ನು ಬರೀರಿ। ನೆಕ್ಸ್ಟ್ 9ನೇ ಕ್ವೆಶನ್, ಆಲ್ಟ್ರಿಯಲ್ ಬ್ಲಡ್ ಗ್ಯಾಸ್ ಅನಲೈಸರ್, ABG ಅನಲೈಸಸ್ ಅಂದ್ರೆ ಏನು, ಅದರ ಆಲ್ಟ್ರಿ ಬ್ಲಡ್ ಗ್ಯಾಸ್ಗಳ ಸಲ ಪ್ರಿನ್ಸಿಪಲ್ ಬರೀಬೇಕು, ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಪ್ಲಿಕೇಶನ್ಸನ್ನು ಬರೀರಿ। 10ನೇ ಕ್ವೆಶನ್, ಮೆಟಾಬಾಲಿಕ್ ಅಸಿಡೋಸಿಸ್, ಮೆಟಾಬಾಲಿಕ್ ಅಸಿಡೋಸಿಸ್ ಅಂದ್ರೆ ಏನು, ಅದರಿಂದ ಯಾವ ರೋಗ ಬರುತ್ತೆ, ಅದು ನಾರ್ಮಲ್ ರೇಂಜ್ ಏನಿರುತ್ತೆ, ಇದರಲ್ಲಿ ಯಾವುದಾದ್ರೂ 8ಕ್ಕೆ ಮಾತ್ರ ಬರೀಬೇಕು, 10 ಇದ್ದಾವೆ, ಓಕೆ, 8ನ್ನು ಮಾತ್ರ ಇದರಲ್ಲಿ ಬರೀಬೇಕು, ನೆನಪಿಟ್ಟುಕೊಳ್ಳಿ। ನೆಕ್ಸ್ಟ್ 3 ಮಾರ್ಕ್ಸ್ ಶಾರ್ಟ್ ಆನ್ಸರ್ಸ್, ಒಂದೇದು ಗ್ಲೋಮುಲರ್ ಫಿಲ್ಟ್ರೇಷನ್ ರೇಸ್, GFR ಅಂದ್ರೆ ಏನು, ಡೆಫಿನೇಷನ್ಸ್ ಬರೀರಿ, ಅದರದ್ದು ನಾರ್ಮಲ್ ವ್ಯಾಲ್ಯೂಸ್ ಬರೀರಿ। ಎರಡನೇ ಕ್ವೆಶನ್, ಗಿವ್ ರೆಫರೆನ್ಸ್ ವ್ಯಾಲ್ಯೂಸ್ ಆಫ್ ಯೂರಿಯಾ, ಕ್ರಿಯಾಟಿನ್ ಆ್ಯಂಡ್ ಯೂರಿಕ್ ಆಸಿಡ್, ಇವು ಮೂರದ್ದು ರೆಫರೆನ್ಸ್ ವ್ಯಾಲ್ಯೂಗಳನ್ನು ಮಾತ್ರ ಬರೀಬೇಕು। 13ನೇ ಕ್ವೆಶನ್, ಡಿಫೈನ್ ಆ್ಯಕ್ಯುರಸಿ ಅಂದ್ರೇನು, ಸ್ಪೆಸಿಫಿಕೇಷನ್ ಅಂದ್ರೆ ಏನು, ಡೆಫಿನೇಷನ್ಸ್ಗಳನ್ನು ಬರೀರಿ। 14ನೇ ಕ್ವೆಶನ್, ಮೆನ್ಷನ್ 3 ಪ್ರೀ ಅನಲಿಟಿಕಲ್ ಇರರ್ಸ್, 3 ಪ್ರೀ ಅನಲಿಟಿಕಲ್ ಇರರ್ಗಳನ್ನು ಇಲ್ಲಿ ಬರೀಬೇಕಾಗುತ್ತೆ, ನೇಮ್ ಮಾತ್ರ ಬರೀಬೇಡಿ, ಸ್ವಲ್ಪ ಡೆಫಿನೇಷನ್ಸ್ ಬರೀರಿ। 15ನೇ ಕ್ವೆಶನ್, ಡಿಫೈನ್ PH, ಮೆನ್ಷನ್ ದ ನಾರ್ಮಲ್ ಬ್ಲಡ್ PH, PH ಅಂದ್ರೇನು, ನಾರ್ಮಲ್ ಬ್ಲಡ್ PHದು ಡೆಫಿನೇಷನ್ ಅಂದರೆ ಅದರ ನಾರ್ಮಲ್ ವ್ಯಾಲ್ಯೂನ ಬರೀಬೇಕು। 16ನೇ ಕ್ವೆಶನ್, ಪರ್ಸೆಂಟೇಜ್ ಇರರ್, ಅದರದ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಒಂದು ಲ್ಯಾಬ್ ಒಳಗಡೆ, ಅದು ನಾರ್ಮಲ್ ರೇಂಜ್ಗಿಂತ ಪರ್ಸೆಂಟೇಜ್ ಇರರ್ ಎಷ್ಟು, ಪರ್ಸೆಂಟೇಜ್ ಒಳಗಡೆ ಇರರ್ ಕಾಣಿಸ್ಕೊತವೆ, ಅದನ್ನು ಬರೀ ಡೆಫಿನೇಷನ್ಸ್ ಬರೀಬೇಕು, ಪ್ಲಸ್ ಒಂದಷ್ಟು ಎಕ್ಸಾಂಪಲ್ಗಳನ್ನು ಬರೀಬೇಕು। 17ನೇ ಕ್ವೆಶನ್, ನೇಮ್ ದ ಸಿರಮ್ ಎಲೆಕ್ಟ್ರೋಲೈಟ್ಸ್, ಜಸ್ಟ್ ಹೆಸರು ಕೇಳಿದ್ದಾರೆ, ನೇಮ್ ದ ಸಿರಮ್ ಎಲೆಕ್ಟ್ರೋಲೈಟ್ ಅಂತ ನೇಮ್ ಅಷ್ಟೇ ಬರೀರಿ। ಮೆನ್ಷನ್ ಇಟ್ಸ್ ನಾರ್ಮಲ್ ವ್ಯಾಲ್ಯೂಸ್, ನಾರ್ಮಲ್ ವ್ಯಾಲ್ಯೂದು ಆ ಒಂದು ಎಲೆಕ್ಟ್ರೋಲೈಟ್ಗಳು ನಾರ್ಮಲ್ ವ್ಯಾಲ್ಯೂ, ಉದಾಹರಣೆಗೆ ಸೋಡಿಯಂ, ಪೊಟ್ಯಾಸಿಯಮ್ ಮತ್ತು ಯಾವುದಪ್ಪ ಅಂದರೆ ಕ್ಲೋರಿನ್, ಇವುಗಳನ್ನು ಬರೀಬೇಕು। ಆಮೇಲೆ 18ದು ಪ್ರಿನ್ಸಿಪಲ್ಸ್ ಆಫ್ ಕ್ವಾಲಿಟಿ ಅಸ್ಯೂರೆನ್ಸ್, ಕ್ವಾಲಿಟಿ ಅಸ್ಯೂರೆನ್ಸ್ ಒಂದು ಪ್ರಿನ್ಸಿಪಲ್ ಏನು ಹೇಳುತ್ತೆ ಅದನ್ನು ಬರೀರಿ। 19 ಕ್ವೆಶನ್ಸ್, ಅಪ್ಲಿಕೇಶನ್ಸ್ ಆಫ್ ರೇಡಿಯೋಮಿನಿಯಸ್ RIA, ಅದರದ್ದು ಅಪ್ಲಿಕೇಶನ್ಸ್ ಮಾತ್ರ ಕೇಳಿದರೆ ಅಪ್ಲಿಕೇಶನ್ ಮಾತ್ರ ಬರೀರಿ। 20ನೇ ಕ್ವೆಶನ್, ಗಿವ್ ದ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಸಿರಮ್ ಕೊಲೆಸ್ಟ್ರಾಲ್, ನಾರ್ಮಲ್ ವ್ಯಾಲ್ಯೂ ಮಾತ್ರ ಕೇಳಿದರೆ ಸಿರಮ್ ಕೊಲೆಸ್ಟ್ರಾಲ್ ಅದನ್ನು ಬರೀರಿ ಫಸ್ಟು। ನೆಕ್ಸ್ಟ್ ಅಂದರೆ ಮೆನ್ಷನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕೊಲೆಸ್ಟ್ರಾಲ್ ಎಸ್ಟಿಮೇಷನ್, ಮತ್ತು ಹೆಸರುಗಳನ್ನು ಬರೀರಿ, ಯಾವ್ಯಾವ ಕೊಲೆಸ್ಟ್ರಾಲ್ ಎಸ್ಟಿಮೇಷನ್ ಇದ್ದಾವೆ ಅವುಗಳನ್ನು ಬರೀರಿ। ನೆಕ್ಸ್ಟ್ 21ನೇ ಕ್ವೆಶನ್, ಆಂಜಿನಾ, ಆಂಜಿನಾ ಅಂದ್ರೆ ಏನು, ಹಾರ್ಟ್ ಡಿಸೀಸ್ಗೆ ಒಂದು ಕಂಡೀಷನ್ಗೆ ಆಂಜಿನಾ ಅಂತ ಕರಿತೀವಿ, ಅದನ್ನು ಬರೀರಿ। 22ನೇ ಕ್ವೆಶನ್, ಹೈಪರ್ ಟೆನ್ಷನ್ ಅಂದ್ರೆ ಏನು, ಡೆಫಿನೇಷನ್ ಬರೀರಿ, ಮತ್ತು ನೆಕ್ಸ್ಟ್ ಮೆನ್ಷನ್ ದ ವ್ಯಾಲ್ಯೂಸ್ ಆಫ್ ಬ್ಲಡ್ ಪ್ರೆಷರ್, BP ನಾರ್ಮಲ್ ವ್ಯಾಲ್ಯೂ ಏನಿರುತ್ತೆ। ಆಮೇಲೆ 23ನೇದು, ನೇಮ್ ದ 3 ಬಾಯಲ್ ಪಿಗ್ಮೆಂಟ್ಸ್, ನೇಮ್ ಮಾತ್ರ ಕೇಳಿದರೆ ಬಾಯಲ್ ಪಿಗ್ಮೆಂಟ್ ಮೂರು ಪಿಗ್ಮೆಂಟ್ ಹೆಸರು ಬರೀರಿ। 24ನೇ ಕ್ವೆಶನ್ಸ್, ಮೆನ್ಷನ್ ದ ನಾರ್ಮಲ್ ವ್ಯಾಲ್ಯೂಸ್ ಆಫ್ FBS, ಆಮೇಲೆ ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್, ಆಮೇಲೆ ಪೋಸ್ಟ್ ಪ್ರಾಡಿಲ್ ಬ್ಲಡ್ ಶುಗರ್ ಮತ್ತು RBS, ಓಕೆ, ರ್ಯಾಂಡಮ್ ಬ್ಲಡ್ ಶುಗರ್, ಇವು ಮೂರದ್ದು ವ್ಯಾಲ್ಯೂಗಳನ್ನು ಬರೀಬೇಕಾಗುತ್ತೆ। 25ನೇ ಕ್ವೆಶನ್ಸ್, ಅಪ್ಲಿಕೇಶನ್ ಆಫ್ ಫ್ಲೋಮ್ಪೆಟಿಮೆಟ್ರಿ, ಫ್ಲೋಮ್ಪೆಟಿಮೆಟ್ರಿ ಅಪ್ಲಿಕೇಶನ್ ಮಾತ್ರ ಅಂದರೆ ಯೂಸಸ್ ಮಾತ್ರ ಬರೀರಿ। 26ನೇ ಕ್ವೆಶನ್ಸ್, ರೆಸ್ಪಿರೇಟ್ರಿ ಆಸಿಡೋಸಿಸ್ ಅಂದ್ರೆ ಏನು ಅಂತ, ಅದು ಹೆಂಗೆ ಬರುತ್ತೆ, ಅದರದ ಕಂಡೀಷನ್ಸನ್ನು ಬರೀರಿ। 27ನೇ ಕ್ವೆಶನ್, ನೇಮ್ ದ ಲಿವರ್ ಫಂಕ್ಷನ್ ಟೆಸ್ಟ್ ಟು ಅಶ್ಯೂರ್ ದ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್, ಲಿವರ್ ಫಂಕ್ಷನ್ ಟೆಸ್ಟ್ ನೇಮ್ ಅಂತ ಬರೀಕಿದ್ದಾರೆ, ಫಸ್ಟ್ ನೇಮ್ ಬರೀರಿ, ಅದು ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ಗೆ ಯಾವ್ಯಾವ ಹೆಲ್ಪ್ ಆಗ್ತವೆ ಲಿವರ್ ಫಂಕ್ಷನ್ ಟೆಸ್ಟ್ಗಳು। ನೆಕ್ಸ್ಟ್ ಕ್ವೆಶನ್, ಬೆನೆಡಿಕ್ಟ್
ಟೆಸ್ಟ್ ಅದರ ಪ್ರಿನ್ಸಿಪಲ್ ಮತ್ತು ಸಿಗ್ನಿಫಿಕೆನ್ಸ್. ಪ್ರಿನ್ಸಿಪಲ್ ಅಂತಂದರೆ ಅದರದ್ದು ಎಲ್ಲಿ ಅದು ಹೆಂಗೆ ಕೆಲಸ ಮಾಡುತ್ತೆ, ಸಿಗ್ನಿಫಿಕೆನ್ಸ್ ಅಂದರೆ ಅದು ಎದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ರಿಯಾಟಿನ್ ಕ್ಲಿಯರೆನ್ಸ್ ಟೆಸ್ಟ್, ಅದು ಹಂಗಂದ್ರೆ ಏನು, ಅದೇ ನಾರ್ಮಲ್ ವ್ಯಾಲ್ಯೂ ಏನು, ಅದೆಷ್ಟಿರಬೇಕು, ಹೇಗೆ ಬರುತ್ತೆ ಬರೀರಿ. ಮತ್ತು ನೆಕ್ಸ್ಟ್ ಹೈಪೋಕ್ಯಾಲಮಿಯಾ, ಹೈಪೋಕ್ಯಾಲಮಿಯಾ ಅಂದರೆ ಏನು ಅಂತ ಡೆಫಿನೇಷನ್ ಬರು, ನಾರ್ಮಲ್ ವ್ಯಾಲ್ಯೂ ಬರೋದು, ಇನ್ಕ್ರೀಸ್ ಡಿಕ್ರೀಸ್ ಅದಕ್ಕೆ ಏನಾಗುತ್ತೆ ಕಂಡೀಷನ್ಸನ್ನು ಬರೀರಿ. ಇದು ಏನಂತಂದರೆ 2021 ಆ್ಯನ್ಯುವಲ್ ಎಕ್ಸಾಮಲ್ಲಿ ಆಗಿರುವಂತಹ ಥರ್ಡ್ ಇಯರ್ ಮಾಡಲ್ ಇದು ಕ್ವಶನ್ ಪೇಪರ್.